ದೇವರ ಪರಿಷತ್ವಂತ ನಾಮಕ್ಕೆ ಸ್ತೋತ್ರವಾಗಲಿ ನಾವು ಇವತ್ತು ಯಹೋನ ದೂತನು ಎಂಬಂತಹ ವಿಷಯವನ್ನು ನಾವು ಧ್ಯಾನ ಮಾಡೋರಾಗಿರ್ತೇವೆ ಮೋಶೆಯ ಒಂದು ಜೀವಿತದಲ್ಲಿ ಯಹೋನ ದೂತನು ಅಲ್ಲಿ ಕಾಣಿಸಿಕೊಡುವಂಥ ಒಂದು ವಿಷಯವನ್ನು ನಾವು ವಿಮೋಚನಾ ಕಾಂಡ ಮೂರನೇ ಅಧ್ಯಾಯದಲ್ಲಿ ನಾವು ಕಾಣುವಂಥರಾಗಿರ್ತೇವೆ ಆಗಿರ್ತೇವೆ ವಿಮೋಚನಾ ಕಾಂಡ ಮೂರನೇ ಅಧ್ಯಾಯ ಎರಡನೇ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡ್ತೇವೆ ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯಹೋವನ ದೂತನು ಅವನಿಗೆ ಕಾಣಿಸಿದನು ಎಂಬುದಾಗಿ ನೋಡುವಂಥರಾಗಿದೆ ದ ಏಂಜಲ್ ಆಫ್ ದ ಲಾರ್ಡ್ ಅಪಿಯರ್ಡ್ ಆ್ಯಂಡ್ ಟು ಮೋಸಸ್ ಎಂಬುದಾಗಿ ನಾವು ನೋಡುವಂಥದಾಗಿದ್ದೇವೆ ಅಲ್ಲಿ ಯಹೋವನ ದೂತನ ಕುರ್ತಾಗಿ ನೋಡುವಾಗ ನಾವು ಆರನೇ ವಚನ ನೋಡುವಂಥರಾಗಿದ್ದೇವೆ ಈ ಐಡೆಂಟಿಫೈಸ್ ಹಿಮ್ಸೆಲ್ಫ್ ಆಸ್ ಗಾಡ್ ದೇವರು ಎಂಬುದಾಗಿ ತನ್ನನ್ನು ಗುರುತಿಸಿಕೊಡುವಂತಹ ಒಂದು ವಿಷಯವನ್ನು ಈ ಯಹೋನ ದೂತನಲ್ಲಿ ನಾವು ಕಾಣುವಂತರಾಗಿದ್ದೇವೆ ಆ ಪ್ರೀಇನ್ಕಾರ್ನೆಟ್ ಅಪಿಯರೆನ್ಸ್ ನರಾವತಾರಕ್ಕೆ ಮುಂಚೆ ಪೂರ್ವ ಪ್ರತ್ಯಕ್ಷತೆಯನ್ನು ನಾವು ಈ ಯಹೋನ ದೂತನಲ್ಲಿ ನಾವು ಕಾಣುವಂತರಾಗಿದ್ದೇವೆ ಯಹೋನ್ ಬರ್ ಒಂದನೇ ಒಂದೇ ಹದಿನೆಂಟನೇ ವಚನಲ್ಲಿ ದೇವರನ್ನು ಯಾರು ಎಂದು ಕಂಡಿಲ್ಲ ಯಾವನು ಸ್ವಪುತ್ರನು ಸ್ವತಃ ದೇವರು ಆಗಿದ್ದಾನೋ ಆತನಿಗೆ ನಿಮಗೆ ತಿಳಿಯಪಡಿಸಿದೆ ಎಂಬುದಾಗಿ ನೋಡುವಂಥ ಆಗಿದ್ದೇವೆ ಗಾಡ್ ರಿವೀಲ್ಡ್ ಹಿಮ್ಸೆಲ್ ಇನ್ ದ ಪರ್ಸನ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ ಕ್ರತಾನಂತ ಯೇಸು ಕ್ರಿಸ್ತನ ವ್ಯಕ್ತಿತ್ವದಲ್ಲಿ ದೇವರು ಪ್ರತ್ಯಕ್ಷವಾದಂಥ ಒಂದು ಸಂಗತಿಗಳನ್ನು ನಾವು ಕಾಣುವಂಥರಾಗಿರ್ತೇವೆ ಮುಳ್ಳಿನ ಪೊದೆಯ ಒಂದು ದೃಶ್ಯವನ್ನು ನಾವು ನೋಡುವಾಗ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯಹೋನ ದೂತನ್ನು ಕಾಣಿಸಿಕೊಳ್ಳುವಂತಹ ಒಂದು ಈ ಒಂದು ಸನ್ನಿವೇಶದಲ್ಲಿ ಅಲ್ಲಿ ನೋಡುವಂಥ ಕೆಲವು ವಿಷಯಗಳನ್ನು ನಾವು ಆಲೋಚನೆ ಮಾಡುವಾಗ ಇಟ್ ವಾಸ್ ಎ ಗ್ರೇಟ್ ಸೈಟ್ ಎಂಬುದಾಗಿ ನೋಡುವಂಥ ಆಗಿದ್ದೇವೆ ಅಲ್ಲಿ ಆತನು ಆತನ್ನು ಹೇಳುವಂಥನಾಗಿದ್ದಾನೆ ಈ ಒಂದು ಆಶ್ಚರ್ಯವಾದಂಥ ದೃಶ್ಯವನ್ನು ನಾನು ನೋಡ್ತೇನೆ ಎಂಬುದಾಗಿ ಆತನು ನೋಡುವುದಕ್ಕೆ ಅಲ್ಲಿ ಹತ್ತಿರ ಹೋಗುವಂಥ ಒಂದು ವಿಷಯವನ್ನು ನಾವು ನೋಡುವಂಥ ಆಗಿದ್ದೇವೆ ಯಾಕೆ ಇದು ಅದು ಆಶ್ಚರ್ಯಕರವಾದಂಥ ಅದು ಗ್ರೇಟ್ ಸೈಟ್ ಎಂಬುದಾಗಿ ಆತನ ಹೇಳ್ತಾನೆ ಎಂಬುದಾಗಿಡುವಾಗ ಇಟ್ ವಾಸ್ ಎ ಸ್ಟ್ರೇಂಜ್ ಸೈಟ್ ಇಟ್ ವಾಸ್ ಎ ಮಿಸ್ಟೀರಿಯಸ್ ಸೈಟ್ ಅದು ಒಂದು ರೀತಿಯಲ್ಲಿ ಮರ್ಮದೋಪಾದಿಯಲ್ಲಿ ವಿಚಿತ್ರವಾದಂಥ ರೀತಿಯಲ್ಲಿ ಅಲ್ಲಿರುವಂತಹ ಒಂದು ಸಂಗತಿ ನೋಡೋ ಯಾಕೆ ಎಂಬುದಾಗಿ ಯಾಕೆಂಬುದಾಗಿ ಹೇಳಿದರೆ ಪೊದೆಯು ಬೆಂಕಿಯಿಂದ ಉರಿಯುತ್ತಾ ಇದೆ ಆದರೆ ಅದು ಸುಟ್ಟು ಹೋಗ್ತಾ ಇಲ್ಲ ಅಂತಹ ಒಂದು ಆಶ್ಚರ್ಯಕವಾದಂತಹ ಒಂದು ದೃಶ್ಯವನ್ನು ಮೋಶೆಯಲ್ಲಿ ಕಾಣುವಂಥವನ್ನಾಗಿದೆ ದ ಇನ್ಕಾರ್ನೇಷನ್ ಆಫ್ ಲಾಡ್ ಜೀಸಸ್ ಕ್ರೈಸ್ಟ್ ಇಸ್ ಮಿಸ್ಟೀರಿಯಸ್ ಇಟ್ ಈಸ್ ಗ್ರೇಟ್ ಮಿಸ್ಟ್ರಿ ನಾವು ಆ ತಿಮ್ಮೂ ಪತ್ರಿಕೆ ನೋಡುವಂಥ ಆಗಿದ್ದೇವೆ ಗ್ರೇಟ್ ಇಸ್ ದ ಮಿಸ್ಟ್ರಿ ಆಫ್ ಗಾಡ್ಲಿನೆಸ್ ಎಂಬುದಾಗಿ ನಾವು ಆಗಿದ್ದೇವೆ ಈ ಒಂದು ಮರ್ಮ ಅದು ಆಶ್ಚರ್ಯಕವಾದಂಥದ್ದು ಶ್ರೇಷ್ಠವಾದಂಥ ಎಂಬಂಥ ಒಂದು ಸಂಗತಿಯನ್ನು ಅಲ್ಲಿ ನಾವು ಕಾಣುವಂಥ ನಾವು ನಮ್ಮ ಜ್ಞಾನಕ್ಕೆ ನಿಲುಕಲಾರದಂಥ ಒಂದು ಸಂಗತಿಯನ್ನು ನಾವು ಇದರಲ್ಲಿ ನಮ್ಮ ಪ್ರಥಮಾನಂಥ ಯೇಸು ಕೃಷ್ಣ ನರಾವತರದಲ್ಲಿ ನಾವು ಕಾಣುವಂಥ ಒಂದು ವಿಷಯವನ್ನು ಆಗಿದ್ದೇವೆ ಆತನು ನೂರಕ್ಕೆ ನೂರರಷ್ಟು ದೇವರು ನೂರಕ್ಕೆ ನೂರಷ್ಟು ಮನುಷ್ಯನಾಗಿ ಆತನು ಹುಟ್ಟಿದಂತಹ ಒಂದು ಸಂಗತಿಯನ್ನು ನಾವು ಕಾಣುವಂತರಾಗಿದ್ದೇವೆ ಅದ್ಭುತವಾದಂಥ ಮರ್ಮದೋಪಾದಿಯಲ್ಲಿ ಇರುವಂಥ ಒಂದು ಸಂಗತಿಯನ್ನು ನಾವು ಕಾಣುವಂತರಾಗಿದ್ದೇವೆ ಎರಡನೇದಾಗಿ ನೋಡುವಾಗ ಇಟ್ ವಾಸ್ ಎ ಗ್ಲೋರಿಯಸ್ ಸೀನ್ ಅದು ಮಹಿಮೆಯ ಒಂದು ದೃಶ್ಯದಾಗಿತ್ತು ಎಂಬುದಾಗಿ ನಾವು ಕಾಣುವಂತರಾಗಿದ್ದೇವೆ ದೇವರು ತಾನೇ ಅಲ್ಲಿ ಬೆಂಕಿಯಲ್ಲಿ ಕಾಣಿಸಿಕೊಳ್ಳುವಂಥ ಒಂದು ಸಂಗತಿ ಇಟ್ಸ್ ದ ಗ್ಲೋರಿ ಆಫ್ ಗಾಡ್ ಅದು ದೇವರ ಒಂದು ಮಹಿಮೆಯ ಹಾಗೆ ತಿಳಿಸುವಂತಾಗಿದೆ ಕೃತವಾದಂಥ ಯೇಸು ಕೃಷ್ಣ ಹಾಗೆ ನಾವು ಆದಷ್ಟು ಮಾಡುವಾಗ ಈಸ್ ದ ಬ್ರೈಟ್ನೆಸ್ ಆಫ್ ಗಾಡ್ಸ್ ಗ್ಲೋರಿ ದೇವರ ಪ್ರಭಾವದ ಪ್ರಕಾಶ ನಮ್ಮ ಕೃತವಾದಂಥ ಯೇಸು ಕ್ರಿಸ್ತವರು ತಾನೇ ಆಗಿದ್ದಾನೆ ದ ಗ್ಲೋರಿ ಆಫ್ ಗಾಡ್ ವಾಸ್ ವೇಲ್ಡ್ ಇನ್ ಹ್ಯೂಮನ್ ತ್ಲೈ ಆತನ ಒಂದು ಶರೀರದಲ್ಲಿ ಆ ಒಂದು ದೇವರ ಪ್ರಭಾವ ಅದು ಮುಚ್ಚಲ್ಪಟ್ಟಂಥ ರೀತಿಯಲ್ಲಿ ಇರುವಂಥದ್ದಾಗಿತ್ತು ಶಿಷ್ಯರು ಅದನ್ನು ಕಾಣುವಂಥ ಒಂದು ಸಂಗತಿಯನ್ನು ನೋಡುವಂಥರಾಗಿದ್ದೇವೆ ಆಗಿದ್ದೇವೆ ನಾವು ವ್ಯವಹಾರ ಬಡಿಸುವ ವಾರ್ತೆ ಒಂದೇ ಹದಿನಾಲ್ಕನೇ ವಚನದಲ್ಲಿ ನಾವು ನೋಡುವಂಥರಾಗಿದ್ದೇವೆ ನಾವು ಆತನ ಮಹಿಮೆಯನ್ನು ನೋಡಿದೆವು ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕಂಥ ಒಂದು ಮಹಿಮೆ ಎಂಬುದಾಗಿ ಅಲ್ಲಿ ಹೇಳುವಂಥ ಒಂದು ವಿಷಯವನ್ನು ನಾವು ದಿ ಸಾ ದ ಇಂಟ್ರೆನ್ಸಿಕ್ ಗ್ಲೋರಿ ಆಫ್ ಅವರ್ ಲಾರ್ಡ್ ಆನ್ ದ ಮೌಂಟ್ ಆಫ್ ಟ್ರಾನ್ಸ್ಫಿಗರೇಷನ್ ಆ ಒಂದು ರೂಪಾಂತರ ಬೆಟ್ಟದಲ್ಲಿ ಆ ಒಂದು ಅದ್ಭುತವಾದ ಮಹಿಮೆಯನ್ನು ಅವರು ಕಂಡಂಥ ಒಂದು ಸಂಗತಿಯನ್ನು ನಾವು ಅಲ್ಲಿ ನೋಡುವುದರಾಗಿದ್ದೇವೆ ನಾವು ಮುಂದೆ ನಾವು ನೋಡುವಾಗ ಈ ಒಂದು ಬೆಂಕಿ ಉರಿಯುವಂಥ ಒಂದು ಪದಿಯಲ್ಲಿ ಆತ್ಮ ಮಾತನಾಡುವಾಗ ಆತ್ಮ ಹೇಳುವಂಥ ಒಂದು ಸಂಗತಿ ಐದನೇ ವರ್ಷನೆ ಕೊಾಗ ಆತ್ಮ ಹೇಳುವಂಥನಾಗಿದ್ದಾನೆ ನೀನು ನಿಂತಿರುವಂಥ ಒಂದು ಸ್ಥಳ ಅದು ಪರಿಶುದ್ಧವಾದಂಥ ಸ್ಥಳ ಎಂಬುದಾಗಿ ಅಲ್ಲಿ ಹೇಳುವಂಥ ಒಂದು ಸಂಗತಿಯನ್ನು ನೋಡುವಂಥರಾಗಿದ್ದೇವೆ ವಿ ಸೀ ದ ಹೋಲಿನೆಸ್ ಆಫ್ ಗಾಡ್ ದೇರ್ ಅಲ್ಲಿ ದೇವರ ಒಂದು ಪರಿಶುದ್ಧತೆಯನ್ನು ಅಲ್ಲಿ ನೋಡುವಂಥ ಗಾಡ್ ಈಸ್ ಹೋಲಿ ದೇವರು ಪರಿಶುದ್ಧ ಎಂಬುದಾಗಿ ಅಲ್ಲಿ ಮೋಷಿಗೆ ತಿಳಿಸುವಂಥ ಒಂದು ಸಂಗತಿಯನ್ನು ನಾವು ನೋಡುವಂಥರಾಗಿದ್ದೇವೆ ನಮ್ಮ ಕಥಾನಂತ ಯೇಸು ಕೃಷ್ಣ ಕೊಡ್ತಾ ನೋಡುವಾಗ ಹೀ ಇಸ್ ಹೋಲಿ ಕಥಾನಂತ ಯೇಸು ಕೃಷ್ಣನು ಆತ್ಮ ಪರಿಶುದ್ಧನಾಗಿದ್ದಾನೆ ನಾವು ಮಾರ್ಕ್ ಮಾರ್ಕ್ ವರ್ಷ ವಾರ್ತೆ ಒಂದೇ ದೇಹ ಇಪ್ಪತ್ನಾಲ್ಕನೇ ವರ್ಷ ನೋಡುವಂಥ ಆಗಿದ್ದೇವೆ ಹೀ ಇಸ್ ದ ಹೋಲಿ ಒನ್ ಆಫ್ ಗಾಡ್ ಎಂಬುದಾಗಿ ಆತನ ಒಂದು ಬಿರುದನ್ನು ಕೊಡುವಂತಹ ಒಂದು ಸಂಗತಿ ನೋಡುವಂತರಾಗಿದ್ದೇವೆ ದೇವರು ಪ್ರತಿಷ್ಠಿಸಿದವನು ಆತನು ಪರಿಶುದ್ಧನು ಎಂಬಂತಹ ಒಂದು ಸಂಗತಿಯನ್ನು ಅಲ್ಲಿ ತಿಳಿಸುವಂತಹ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ ಲೋಕ ಮೂಡಿಸುವಾರ್ತೆ ಒಂದೇ ಮೂವತ್ತನೇ ದೇ ಬರುವಾಗ ನಾವು ನೋಡುವಂಥರಾಗಿದ್ದೇವೆ ಅದರಿಂದ ಹುಟ್ಟುವ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು ಆ ಪವಿತ್ರ ಶಿಶು ಹೋಲಿ ಥಿಂಗ್ ಎಂಬುದಾಗಿ ನೋಡುವಂಥರಾಗಿದ್ದೇವೆ ಹೀ ಇಸ್ ಹೋಲಿ ಆತನು ಪರಿಶುದ್ಧ ಆತನಾಗಿದೆ ಎಂಬಂಥ ಒಂದು ಸಂಗತಿ ನೋಡುವಂಥರಾಗಿದ್ದೇವೆ ಆಗಿದ್ದೇವೆ ಹೀ ಇಸ್ ಪರ್ಫೆಕ್ಟ್ ಹೀ ಇಸ್ ಸಿನ್ಲೆಸ್ ಆತನು ಪಾಪರಹಿತನು ಆತನು ಆತ್ಮ ಎಂಬಂಥ ಒಂದು ಸಂಗತಿಯನ್ನು ಅದು ನಮಗೆ ತಿಳಿಸುವಂಥದ್ದಾಗಿದೆ ದ ಗಾಡ್ ಆಫ್ ಬರ್ನಿಂಗ್ ಬುಷ್ ಇಸ್ ಎ ಹೋಲಿ ಗಾಡ್ ನಮ್ಮ ದೇವರು ಆತ್ಮ ಪರಿಶುದ್ಧನಾದ ದೇವರ ಆತ್ಮಾಗಿದ್ದಾನೆ ಫಿಯರ್ ಆ್ಯಂಡ್ ರೆವರೆನ್ಸ್ ಶುಡ್ ಬಿ ಸೀನ್ ಇನ್ ಇಸ್ ಪ್ರೆಸೆನ್ಸ್ ಆತನ ಸನ್ನಿಧಾನದಲ್ಲಿ ಆತನ ಸಮ್ಮುಖದಲ್ಲಿ ಆ ಭಯ ಭಕ್ತಿಯಿಂದ ನಾವು ಕಾಣಿಸಿಕೊಳ್ಳೋರಾಗಬೇಕೆಂಬಂತಹ ಒಂದು ಸಂಗತಿಯನ್ನು ನಮಗೆ ತಿಳಿಸುವಂಥದ್ದು ಇದಾಗಿದೆ ಮಾತ್ರವಲ್ಲ ಅಲ್ಲಿ ನಾವು ಮುಂದೆ ನೋಡುವಾಗ ನೋಡ್ತೇವೆ ಈಸ್ ಎ ಗಾಡ್ ಆಫ್ ಕಂಪ್ಯಾಷನ್ ಆತನು ಕನಿಕರ ಉಡುವಂಥ ದೇವರು ಎಂಬಂಥ ಒಂದು ಸಂಗತಿಯನ್ನು ಸಹ ಅದರಲ್ಲಿ ನಾವು ಕಾಣುವಂಥರಾಗಿದ್ದೇವೆ ನಾವು ಎರಡು ವರ್ಷಕ್ಕೆ ಬರುವಾಗ ದೇವರು ಹೇಳುವಂಥ ಒಂದು ಮಾತು ಅಲ್ಲಿ ಆತ್ಮನು ಕಂಪ್ಯಾಷನ್ ದ ವರ್ಡ್ಸ್ ಆಫ್ ಕಂಪ್ಯಾಷನ್ ಅಲ್ಲಿ ಕನಿಕರವಾದ ಮಾತುಗಳನ್ನು ಆತ ತಿಳಿಸ್ತಾ ಇದ್ದಾನೆ ಐ ಹ್ಯಾವ್ ಸೀನ್ ದೆರ್ ಅಫ್ಲಿಕ್ಷನ್ ನಾನು ಅವರ ದುರಸ್ಥೆಯನ್ನು ನೋಡಿದ್ದೇನೆ ಎಂಬುದಾಗಿ ದೇವರು ಹೇಳುವಂಥ ಒಂದು ಸಂಗತಿಯನ್ನು ನೋಡುವಂಥರಾಗಿದ್ದೇವೆ ಐ ಹ್ಯಾವ್ ಹರ್ಡ್ ದೇರ್ ಕ್ರೈ ನಾನು ಅವರ ಒಂದು ಕೂಗನ್ನು ಕೇಳಿಸಿಕೊಂಡಿದ್ದೇನೆ ಐ ನೋ ದರ್ ಸಾರೋಸ್ ನಾನು ಅವರ ದುಃಖವನ್ನೆಲ್ಲ ಬಲ್ಲೆನು ಎಂಬುದಾಗಿ ಅಲ್ಲಿ ಹೇಳುವಂಥ ಒಂದು ಸಂಗತಿಯನ್ನು ನಾವು ಏಳನೇ ವಚನದಲ್ಲಿ ನಾವು ಕಾಣುವಂಥಾಗಿದ್ದೇವೆ ದ ಗಾಡ್ ಆಫ್ ಬರ್ನಿಂಗ್ ಬುಷ್ ಇಸ್ ಎ ಕಂಪ್ಯಾಷನೆಟ್ ಗಾಡ್ ಆತ್ನೂ ಕನಿಕರ ಉಡುವಂಥ ದೇವರು ನಮ್ಮ ಕೃತನ ಯೇಸು ಕರ್ತನ ಕುರ್ತಾಗಿ ನಾವು ನೋಡುವಾಗ ಆತ್ಮೂ ಕನಿಕರ ಉಡುವಂತಹ ಕರ್ತನ ಆತ್ಮ ಆಗಿದ್ದ ಆತನು ಅನುತಾಪ ಇರುವಂತಹ ಒಂದು ಕರ್ತನ ಎಂಬುದಾಗಿ ನಾವು ಆತ್ಮ ಕುರ್ತಾಗಿ ನೋಡುತ್ತರಾಗಿದ್ದೇವೆ ಆತ್ಮ ಲೋಕಲಿದ್ದಾಗ ಆತ್ಮೂ ಕನಿಕರ ಪಟ್ಟನು ಎಂಬುದಾಗಿ ನೋಡುತ್ತರಾಗಿದ್ದೇವೆ ಕುರುಬನೆಲ್ಲದ ಹಾಗಿದ್ದಾರಲ್ಲ ಎಂಬುದಾಗಿ ಆತನ ಕನಿಕರ ಪಡುವಂತಹ ಒಂದು ವಿಷಯವನ್ನು ನಾವು ನೋಡುತ್ತೇವೆ ನಾವು ಯಾವುದೇ ಒಂದು ಪರಿಸ್ಥಿತಿ ದಾಟಿ ಹೋಗ್ತಾ ಇದ್ರು ಕೂಡ ಹೀ ಸೀಸಸ್ ಹಿ ನೋಸ್ ಅವರ್ ಸಾರೋಸ್ ಹಿ ಹಿಯರ್ಸ್ ಅವರ್ ಕ್ರೈ ಆತನು ನಮ್ಮ ಕೂಗನ್ನು ಲಾಲಿಸುವಂಥವನು ಆತನಾಗಿದ್ದಾನೆ ಎಂಬಂತಹ ಒಂದು ಸಂಗತಿಯನ್ನು ನಾವು ಇದರಲ್ಲಿ ನೋಡುವ ಥರ ನೋಡುವಾಗ ನೋಡುವ ಆಗಿದ್ದೇವೆ ವಿ ಸಿ ದ ಗ್ರೇಸ್ ಆಫ್ ಗಾಡ್ ದೇರ್ ಅಲ್ಲಿ ದೇವರ ಒಂದು ಕೃಪೆಯನ್ನು ನಾವು ನೋಡುತ್ತಾ ಆಗಿದ್ದೇವೆ ಎಂಟನೇ ವರ್ಷ ನೋಡುತ್ತಾ ಆಗಿದ್ದೇವೆ ಐ ಹ್ಯಾವ್ ಕಮ್ ಡೌನ್ ನಾನು ಹಿಡಿದು ಬಂದಿದ್ದೇನೆ ಎಂಬುದಾಗಿ ಅಲ್ಲಿ ಹೇಳುವಂಥ ಒಂದು ಸಂಗತಿ ನೋಡುತ್ತಾ ಇದಾಗಿದ್ದೇವೆ ವಿ ಸಿ ದ ಅನ್ಕಂಡೀಷನಲ್ ಗ್ರೇಸ್ ಆಫ್ ಗಾಡ್ ಹಿಯರ್ ಅಲ್ಲಿ ದೇವರ ಒಂದು ಷರತ್ತಿಲ್ಲದಂತಹ ಒಂದು ಕೃಪೆಯನ್ನು ನಾವು ಅದರಲ್ಲಿ ನೋಡುತ್ತಾರಿದ್ದೇವೆ ಗಾಡ್ ಹಿಮ್ಸೆಲ್ಫ್ ಇಸ್ ಕಮಿಂಗ್ ಡೌನ್ ಕೃತವಾದಂಥ ಯೇಸು ಕೃಷ್ಣ ಕುರ್ತಾಗಿ ನೋಡುವಾಗ ಈ ಲೋಕದಲ್ಲಿ ಎರಡು ಸಾವಿರ ವರ್ಷಗಳ ಹಿಂದೆ ಕಥಾದಂಥ ಯೇಸು ಆತ ಆತನಾವತರ ಎತ್ತಿ ನಮ್ಮ ಬದಲಲ್ಲಿ ವಾಸ ಮಾಡಿದಂಥ ಒಂದು ಸಂಗತಿಯನ್ನು ನಾವು ನೋಡುವಂಥರಾಗಿದ್ದೇವೆ ನಾವು ತೀರ್ಥನ ಪತ್ರಿಕೆ ಎರಡನೇ ಅಧ್ಯಾಯ ಹನ್ನೊಂದೇ ವಚನ ನೋಡುವಂಥ ಆಗಿದ್ದೇವೆ ದ ಗ್ರೇಸ್ ಆಫ್ ಗಾಡ್ ಎಸ್ ಅಪಿಯರ್ಡ್ ಎಂಬುದಾಗಿ ನಾವು ನೋಡುವಂಥರಾಗಿದ್ದೇವೆ ದೇವರ ಕೃಪೆಯು ಎಲ್ಲ ಮನುಷ್ಯರಿಗೆ ಉಂಟು ಮಾಡುವಂಥ ದೇವರ ಕೃಪೆಯು ಅದು ಪ್ರತ್ಯಕ್ಷವಾಯಿತು ಎಂಬುದಾಗಿ ನಾವು ತೀರ್ಥ ಪತ್ರಿಕೆ ಎರಡನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ನಾವು ನೋಡುವಂಥರಾಗಿದ್ದೇವೆ ದೇವರು ಮೋಕ್ಷತ್ರ ಆತನ ಮಾತನಾಡುವಾಗ ನಾನು ಇಳಿದು ಬಂದಿದ್ದೇನೆ ಯಾಕೆ ಎಂಬುದಾಗಿ ಹೇಳುವಾಗ ಇವರನ್ನು ದುರವಸ್ಥೆಯಿಂದ ಬಿಡಿಸುವುದಕ್ಕೋಸ್ಕರವಾಗಿ ಇವರನ್ನು ಆ ದಾಸತ್ವದ ನೌಕರಗಳಿಂದ ಬಿಡಿಸುವುದಕ್ಕೋಸ್ಕರವಾಗಿ ನಾನು ಇಳಿದು ಬಂದಿದ್ದೇನೆ ಎಂಬುದಾಗಿ ಆತನ ಹೇಳುವಂತನಾಗಿದ್ದಾನೆ ಕೃತವಾದಂಥ ಯೇಸು ಕೃಷ್ಣ ಬಂದಂಥ ಒಂದು ಉದ್ದೇಶ ನಮ್ಮನ್ನು ಪಾಪದಿಂದ ಬಿಡಿಸುವುದಕ್ಕೋಸ್ಕರವಾಗಿ ಪಾಪದ ಸಂಕುಲ ಇಲ್ಲಿ ದಾಸತ್ವದಲ್ಲಿರುವಂಥ ನಮ್ಮನ್ನು ಬಿಡಿಸುವ ಸಲುವಾಗಿ ಆತನೇ ಲೋಕಕ್ಕೆ ಬಂಧನೆಂಬುದಾಗಿ ನೋಡುವ ಥರ ಇನ್ ಆರ್ಡರ್ ಟು ಡಿಲಿವರ್ ಅಸ್ ಫ್ರಮ್ ದಿಸ್ ಈವಿಲ್ ವರ್ಲ್ಡ್ ಈ ಕೆಟ್ಟದಾದಂಥ ಯುಗದಿಂದ ನಮ್ಮನ್ನು ಬಿಡಿಸಬೇಕೆಂಬುದಾಗಿ ಆತನು ಬಂಧನೆಂಬುದಾಗಿ ನೋಡುವ ಥರ ಈ ಡೆಲಿವರ್ಸಸ್ ಒನ್ ದ ರ್ಯಾಥ್ ಆಫ್ ಗಾಡ್ ಆತನೊಬ್ಬನೇ ನಮ್ಮನ್ನು ದೇವರ ಕೋಪದಿಂದ ತಪ್ಪಿಸುವಂಥವನು ಬಿಡಿಸುವಂಥವನು ಆತನೊಬ್ಬನೇ ಎಂಬಂಥ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ ಆರನೇದಾಗಿ ನಾವು ನೋಡುವಾಗ ದ ಗಾಡ್ ಆಫ್ ದ ಬರ್ನಿಂಗ್ ಬುಷ್ ಇಸ್ ಎ ಕವನೆಂಟ್ ಕೀಪಿಂಗ್ ಗಾಡ್ ಈ ಒಂದು ಬೆಂಕಿಯ ಉರಿಯಲ್ಲಿ ಪೊದೆಯಲ್ಲಿ ಕಾಣಿಸಿಕೊಂಡಂಥ ದೇವರು ಆತನ ಒಡಂಬಡಿಕೆಯ ದೇವರು ಒಡಂಬಡಿಕೆಯನ್ನು ನೆರವೇರಿಸುವಂಥವನು ಆತನಾಗಿದ್ದಾನೆ ಎಂಬಂಥ ಒಂದು ಸಂಗತಿ ನೋಡೋದಾಗಿದ್ದಾವೆ ಮೋಶೆಗೆ ದೇವರು ಅಲ್ಲಿ ಹೇಳುವಂಥ ಒಂದು ಮಾತು ನಾನು ಹಾಲು ಜೇನು ಹರಿಯುವಂಥ ಆ ವಿಸ್ತಾರವಾದಂಥ ಒಳ್ಳೆಯ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೆ ನಾನು ಬಂದಿದ್ದೇನೆ ಎಂಬುದಾಗಿ ಅಲ್ಲಿ ಆತ ಆತನೇಳುವುದಾಗಿದೆ ಆತನು ಒಡಮೊಡಕೆಯನ್ನು ನೆರವೇರಿಸುವಂಥ ದೇವರು ಆತ್ಮಾಗಿದ್ದಾನೆ ನಮ್ಮ ಕೃತವಾದಂಥ ಯೇಸು ಕೃಷ್ಣ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ಕೃತವಾದಂಥ ಯೇಸು ಕೃಷ್ಣನು ನಮಗೆ ಆತ್ಮವಾಗ್ದಾನ ಮಾಡಿದ್ದಾನೆ ನಾನು ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ನಾನಿರುವಂಥ ಸ್ಥಳಗಳಲ್ಲಿ ನಿಮ್ಮನ್ನು ಎಂಬುದಾಗಿ ಆತ್ಮವಾಗ್ದಾನ ಮಾಡಿದ್ದಾನೆ ನಾವು ಎರಡನೇ ಪೇತ್ರ ಮೂರನೇ ಅಧ್ಯಾಯದಲ್ಲಿ ನಾಲ್ಕನೇ ವರ್ಷಕ್ಕೆ ನಾವು ಬರುವಾಗ ನೋಡುವಂಥ ಅನೇಕ ಕೃಚೋದ್ಯಗಾರರು ಬರುವಂಥವರಾಗಿದ್ದಾರೆ ಅವರು ಹೇಳುವಂಥ ಒಂದು ಮಾತು ಆತನ ಪ್ರತ್ಯಕ್ಷತೆಯ ವಿಷಯವಾದಂಥ ವಾಗ್ದಾನು ಏನಾಯಿತು ಎಂಬುದಾಗಿ ಅವರು ಪ್ರಶ್ನೆ ಮಾಡುವಂಥನಾಗಿದ್ದಾರೆ ಆಗ ಪೇತನು ಹೇಳುವಂಥ ಒಂದು ಮಾತು ಎರಡನೇ ಪೇತ್ರ ಮೂರನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಆತ ಹೇಳುವಂಥನಾಗಿದ್ದಾನೆ ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಎಂಬುದಾಗಿ ಕೆಲವರು ಅರ್ಥ ಮಾಡಿಕೊಡುವ ಪ್ರಕಾರ ಆತನು ತಡ ಮಾಡುವನಲ್ಲ ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಡಬೇಕೆಂದು ಅಪೇಕ್ಷಿಸುವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘಶಾಂತಿಯುಳ್ಳವನಾಗಿದ್ದಾನೆ ಎಲ್ಲರೂ ಸಹ ಅವರು ಮಾನಸಾಂತರ ಪಡಬೇಕು ದೇವರ ಕಡೆಗೆ ತಿರುಗೊಡಬೇಕೆಂಬಂಥ ಒಂದು ಉದ್ದೇಶದಿಂದ ಆತನು ದೀರ್ಘಶಾಂತನಾಗಿ ಆತ್ಮ ಕಾಯ್ತಾ ಇದ್ದಾನೆ ಯಾರ್ಯಾರು ಆತನನ್ನು ಸ್ವಂತ ರಕ್ಷಕನನ್ನಾಗಿ ಒಡೆಯನನ್ನಾಗಿ ಅಂಗೀಕರಿಸಿಕೊಂಡಿದ್ದಾರೋ ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರ ಆತ್ಮ ಕೊಡುವಂಥನಾಗಿದ್ದಾನೆ ನಾಶದಿಂದ ತಪ್ಪಿಸಿಕೊಂಡು ಅವರು ಜೀವಕ್ಕೆ ಅವರು ಸೇರುವಂಥವರು ಅವರಾಗಿದ್ದಾರೆ ಅದಕ್ಕೋಸ್ಕರವಾಗಿ ಆತನು ದೀರ್ಘಶಾಂತಿಯೊಳವನಾಗಿ ಆತ್ನ ಕಾಯ್ತಾ ಇದ್ದ ಇದು ನಾವು ನೋಡಿದಂಥ ಪ್ರಾಮುಖ್ಯವಾದಂಥ ಒಂದು ಒಂದು ಸಂಗತಿ ದ ಏಂಜಲ್ ಆಫ್ ಜ ಹೋವಾ ಯ ಹೋವನ ದೂತನು ನಾವು ನೋಡುತ್ತಾ ಇದ್ದೇವೆ ಕರ್ತನ ದೂತನು ದ ಪ್ರೀಇನ್ಕಾರ್ನೆಟ್ ಅಪಿಯರೆನ್ಸ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಕೃತವಾನಂತ ಯೇಸು ಕ್ರಿಸ್ತನ ಪೂರ್ವ ಪ್ರತ್ಯಕ್ಷತೆಯನ್ನು ನಾವು ಇದರಲ್ಲಿ ನಾವು ಕಾಣುವಂತಾಗಿದ್ದೇವೆ ದೇವರ ಸಿತ್ವ ಆದರೆ ಇನ್ನೂ ಅನೇಕ ವಿಷಯಗಳನ್ನು ನಮ್ಮ ಕರ್ತಾನಂತ ಯೇಸು ವಿಚಾರದಲ್ಲಿ ನಾವು ಧ್ಯಾನ ಮಾಡುವರಾಗಿದ್ದೇವೆ ಆತನ ಹೆಸರು ಮಹಿಮೆಯನ್ನು ಘನತೆಯನ್ನು ಹೊಂದಲಿ ಆಮೇನು